ನಮ್ಮ ಮೋಹನ್ ಅಂತ ವಿಜಯನಗರ ಪೊಲೀಸರು ನಮಗೆ ದಿನಾಂಕ 22ನೇ ತಾರೀಕು ನೈಟ್ ಒಂದು 9:52ಕ್ಕೆ ಒಂದು ಡಯಲ್ 100 ಒಂದು ಕಂಪ್ಲೇಂಟ್ ಬಂತು ಟ್ಯಾಬ್ಗೆ ಹೊಯ್ಸಳಕ್ಕೆ. ನಾವು ಬಂದು ಮಾರುತಿ ಹಾಸ್ಪಿಟ್ಲಲ್ಲಿ ಬಂದು ಅದು ಅಟೆಂಡ್ ಮಾಡಲಾಗಿ ರೂಬಿ ಅನ್ನೋರು ಸುಮಾರು ಒಂದು 35 ವರ್ಷ ಅವರು ಮೂಡ್ಲುಪಳ್ಳ ನಿವಾಸಿ ಅವರು ಗರ್ಭಕೋಶ ತೊಂದರೆಯಿಂದ ಏನಾಗಿದೆ ಮಾರುತಿ ಹಾಸ್ಪಿಟ್ಲಿಗೆ ಬಂದು ಒಂದು 15ನೇ ತಾರೀಕು ಬಂದು ಅಡ್ಮಿಟ್ ಆಗಿದ್ದಾರೆ. ಅದೇನಾಗಿದೆ 22ನೇ ತಾರೀಕು ಅವರಿಗೆ ಡಿಸ್ಚಾರ್ಜಿಗೆ ಹೇಳಿದ್ದಾರೆ. ಅವರೇನಾಗಿದೆ ಮನೆ ಕೆಲಸ ಮಾಡಿಕೊಂಡು ಗಾರ್ಮೆಂಟ್ಸಿಗೆ ಹೋಗ್ತಿದ್ರಂತೆ, ಮಕ್ಕಳಿದ್ದಾರೆ. ಅವರು 75,000 ಅಷ್ಟೇ ಇದ್ದಿದೆ ಅವರಿಗೆ, ಈಗ 1,25,000 ರೂಪಾಯಿ ಏನೋ ಬಿಲ್ ಆಗಿತ್ತಂತೆ ಅವರಿಗೆ, ಗರ್ಭಕೋಶ ತೊಂದರೆಯಿಂದ ಆಪರೇಷನ್ ಆಯಿತು ಅವರಿಗೆ. ಹಂಗಾಗಿ 1,25,000 ರೂಪಾಯಿ ಟೋಟಲ್ ಬಿಲ್ ಆಗಿದೆ, ಅದರಲ್ಲಿ ಒಂದು 70,000 ರೂಪಾಯಿ ಅಷ್ಟೇ ಇದ್ದಿದೆ ಅವ್ರ ರೂಬಿ ಅವ್ರ ಹತ್ರ. ಮಿಕ್ಕಿದ ಅಮೌಂಟ್ ಕಟ್ಟದಿಲ್ಲದೆ ನಾವು ಡಿಸ್ಚಾರ್ಜ್ ಇಲ್ಲ ಅಂತ ಅನ್ನೋದಕ್ಕೆ ಅವ್ರೇನಾಗಿದ್ದಾರೆ ಡಯಲ್ 100 ಫೋನ್ ಮಾಡಿದ್ರು, ನಾವು ಬಂದು ಅಟೆಂಡ್ ಮಾಡಿದ್ವಿ. ಆಗ ನಮ್ಮ ASI ಸಾಹೇಬ್ ಜಗದೀಶ್ ಸರ್ ಅವರು ಮತ್ತು ಅವರ ಪರಿಚಯದವರು ನಮ್ಮ ಏರಿಯಾದ ಪರಿಚಯದವರು ಎಲ್ಲರ ಹತ್ರನು ಒಂದು 35,000 ಕಲೆಕ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಹಾಸ್ಪಿಟ್ಲ್ ಅವರು ಓನರ್ ಹತ್ರ ಮಾತಾಡಿಬಿಟ್ಟು ಅವ್ರ ಹತ್ರ ಒಂದು 15,000 ರೂಪಾಯಿ ಡಿಸ್ಕೌಂಟ್ ಮಾಡಿಸಿ ಟೋಟಲ್ ಒಂದು 55,000 ರೂಪಾಯಿ ಆಗಂಗೆ ಬಿಲ್ಗೆ ಇದು ಮಾಡಿಬಿಟ್ಟು ನಾವು ಅವತ್ತು ಡಿಸ್ಚಾರ್ಜ್ ಮಾಡಿಸಿ ಕಳಿಸಿದ್ವಿ ನಮ್ಮ ಕಡೆಯಿಂದ. ಈಗ ನೀವು ಕೂಡ ತುಂಬ ಕಷ್ಟದಿಂದ ಈಗ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬಂದಿರ್ತೀರಿ. ಹೌದು ಸರ್. ನೀವು ಕೂಡ ನಿಮ್ಮ ಮನೆ ಕಡೆ ಕಷ್ಟಗಳನ್ನು ನೋಡಿ. ಹೌದು ಹೌದು. ಇಲ್ಲಿ ಬಂದಾಗ ಹೆಂಗ ಅನ್ಸುತ್ತೆ ಸರ್ ಈಗ ಈ ರೀತಿಯಾದಂತ ದಿವಸ ನೋಡ್ತೀರಿ? ಹೌದು, ತುಂಬ ನೋಡ್ತಿರ್ತೀವಿ ಸರ್. ಇಂಥ ಇನ್ಸಿಡೆಂಟ್ಗಳು ಮೊದಲು ತುಂಬ ಆಗಿದ್ದಾವೆ, ನಾವು ಅಟೆಂಡ್ ಮಾಡ್ತಿರ್ತೀವಿ. ವಯಸ್ಸು ಆ್ಯಕ್ಚುಲಿ ಕಂಪ್ಲೇಂಟ್ ಡಯಲ್ 100 ಕಂಪ್ಲೇಂಟ್ಗಳು ಬಂದರೆ ವಯಸ್ಸೊಳಕ್ಕೆ ಬರೋದು ಟ್ಯಾಬ್ಗೆ. ಹಂಗಾಗಿ ನಾವು ತುಂಬ ಕಂಪ್ಲೇಂಟ್ಗಳು ನೋಡ್ತಿರ್ತೀವಿ. ನೋಡಿಬಿಟ್ಟು ಇದೇನಪ್ಪ ಇದು ಕೆಲವರು ದುಡ್ಡಿಲ್ಲ ಇದು ಮಾಡಿದ ಅಂತಾರೆ, ನಾವೇನು ಮಾಡ್ತೀವಿ ಆಗ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಿರ್ತೀವಿ. ಅಂದರೆ ಈ ಸತಿ ನೋಡಿದಾಗ ಅಮ್ಮ ತುಂಬ ಗೋಗರದ್ರು ಮಾತ್ರ, ನಮ್ಮ ಹತ್ರ ಅಮೌಂಟ್ ಎಲ್ಲ ಕಟ್ಟೋದಕ್ಕೆ ಅಂತ ಅಂತಂದ್ರು. ಮತ್ತೆ ರಿಟರ್ನ್ ಮತ್ತೆ ಫೋನ್ ಮಾಡ್ತಾ ಅಮ್ಮ ನಮಗೆ ಡಿಸ್ಚಾರ್ಜ್ ಆದಮೇಲೂ ಆಟೋ ಹತ್ತಿ ಮನೆಗೆ ಹೋಗೋಕ್ಕೂ ಚಾರ್ಜ್ ಇಲ್ಲ ಅಂತಂದ್ರು ಅಮ್ಮ, ಅಷ್ಟೊಂದು ತುಂಬ ಕಡು ಬಡತನದಲ್ಲಿದೆ ಅಂತಂದ್ರು. ಆದಷ್ಟು ಸಾರ್ವಜನಿಕರಾಗಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳಾಗಲಿ ಇಂಥವೇನಾದ್ರು ನಿಮ್ಮ ಕಣ್ಣಿಗೆ ಬಿದ್ದರೆ ನಿಮಗೆ ಏನಾದರೂ ನಿಮ್ಮ ಆಗೋ ಹೋಗೋ ಬರೋ ದಾರಿಗಳಲ್ಲಿ ಏನಾದರೂ ಈ ಥರ ಆದರೆ ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಅಂತ ನಾನು ನಮ್ಮ ಕಡೆಯಿಂದ ಕೇಳ್ಕೊತಿದ್ದೀನಿ.